ಎಸ್ 2001 ರಿಂದ 2100 ಅಂತ ಒಂದು ಶತಮಾನವನ್ನ ನಾವು ತೆಗೆದುಕೊಳ್ಳೋದಾದ್ರೆ ಈಗ ಸಂಭವಿಸುವಂತ ಚಂದ್ರಗ್ರಹಣ ಮುಂದೆ 104 ವರ್ಷಗಳವರೆಗೆ ಸಂಭವಿಸುವುದಿಲ್ಲ 1 ಗಂಟೆ 42 ನಿಮಿಷದ 57 ಸೆಕೆಂಡ್ ನಷ್ಟು ಸುದೀರ್ಘವಾದಂತ ಕಗ್ರಾಸ ರಕ್ತ ಚಂದ್ರಗ್ರಹಣ ಇದು ಸಂಭವಿಸುತ್ತೆ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಪ್ರತಿನಿಧಿಗಳು ಈಗಾಗಲೇ ಸಿದ್ಧವಾಗಿ ನಿಂತಿದ್ದಾರೆ ಆಯಾ ಜಿಲ್ಲೆಗಳ ವರದಿಯನ್ನ ನೀಡೋದಕ್ಕೆ ಗ್ರಹಣದ ಸಿದ್ಧತೆಯನ್ನ ತಿಳಿಸಿಕೊಡೋದಕ್ಕೆ ಈಗ ಮೊದಲಿಗೆ ನಮಗೆ ಕೋಲಾರದಿಂದ ಲಕ್ಷ್ಮೀಪತಿ ಆಂಜನೇಯ ದೇಗುಲದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಹಾಗೆ ಕಾಡುಮಲೇಶ್ವರ ಮತ್ತು ಗಂಗಮ್ಮ ದೇವಿ ದೇವಸ್ಥಾನ ಬೆಂಗಳೂರಿನ ಕಾಡುಮಲೇಶ್ವರ ಮತ್ತು ಗಂಗಮ್ಮ ದೇವಿ ದೇವಸ್ಥಾನದಿಂದ ಮಮತಾ ಮರ್ದಾಳ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಆದರೆ ವಿಲ್ ಗೋ ಫಾರ್ ಲಕ್ಷ್ಮೀಪತಿ ಮೊದಲಿಗೆ ಲಕ್ಷ್ಮೀಪತಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಲಕ್ಷ್ಮೀಪತಿಗೂ ಮುಂಚೆ ಈಗ ಮಮತಾ ಕಾಡುಮಲೇಶ್ವರ ಹಾಗೂ ಗಂಗಮ್ಮ ದೇವಿ ದೇವಸ್ಥಾನದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಮಮತಾ ಕಾಡುಮಲೇಶ್ವರ ಹಾಗೂ ಗಂಗಮ್ಮ ದೇವಿ ದೇವಸ್ಥಾನದಲ್ಲಿ ಗ್ರಹಣದ ಕಾಲಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿ ಸಿದ್ಧತೆ ಇರುತ್ತೆ ಜೊತೆಗೆ ದೇವಾಲಯ ತೆರೆದಿರುತ್ತಾ ಭಾವನಾ ಹೌದು ಗ್ರಹಣ ಅಂದ ತಕ್ಷಣ ಕೇವಲ ಜನರಿಗೆ ಮಾತ್ರ ಅದೊಂದು ಗ್ರಹಣದ ದೋಷ ತಟ್ಟೋದಲ್ಲ ದೇವರಿಗೂ ಕೂಡ ಆ ಗ್ರಹಣದ ದೋಷ ತಟ್ಟುತ್ತೆ ಹಾಗಾಗಿ ಮಕರ ರಾಶಿಯಲ್ಲಿ ಇವತ್ತು ಚಂದ್ರಗ್ರಹಣ ಕಗ್ರಾಸ ಚಂದ್ರಗ್ರಹಣ ಇವನ್ನು ಸಂಭವಿಸುವಂತದ್ದು ಹಾಗಾಗಿ ಇವತ್ತು ರಾತ್ರಿ ಸಂಭವಿಸುವಂತ ಕಗ್ರಾಸ ಚಂದ್ರಗ್ರಹಣವನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಅಂತ ಹೇಳಿ ಸಾಕಷ್ಟು ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಇತ್ತ ಕೆಲ ದೇವಸ್ಥಾನಗಳಲ್ಲೂ ಕೂಡ ರಾತ್ರಿ ಹೊತ್ತಲ್ಲೂ ಪೂಜೆ ಕೂಡ ನಡೆಯುತ್ತೆ ಶಾಂತಿ ಹೋಮ ಕೂಡ ನಡೆಯುತ್ತೆ ಅದರಲ್ಲೂ ಆದ್ರೆ ಈಗ ನಾವಿರುವಂತದ್ದು ಗಂಗಮ್ಮ ದೇವಿ ದೇವಸ್ಥಾನದತ್ರ ಕಾಡುಮಲ್ಲೇಶ್ವರ ದೇವಸ್ಥಾನ ಮಲ್ಲೇಶ್ವರಂ ಇರುವಂತ ಗಂಗಮ್ಮ ದೇವಿ ದೇವಸ್ಥಾನದತ್ರ ಇದೀವಿ ಇಲ್ಲಿ ನಾವು ನೋಡಬಹುದು ಇದು ಏನು ಈಗಾಗಲೇ ಏನು 7 ಗಂಟೆಗೆ ಸರಿಯಾಗಿ ದೇವಸ್ಥಾನವನ್ನು ಕೂಡ ಮುಚ್ಚಲಿದ್ದಾರೆ ಬಾಗಿಲನ್ನ ಮುಚ್ಚಿ ಅದಾದ ಬಳಿಕ ಬೆಳಗ್ಗೆ 5 ಗಂಟೆಗೆ ದೇವಸ್ಥಾನದ ಬಾಗಿಲನ್ನ ತೆರೆಯೋದಿಕ್ಕೆ ಇದ್ದಾರೆ ಈಗಾಗಲೇ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಬರ್ತಾ ಇದ್ದಾರೆ ಯಾಕಂತಂದ್ರೆ ಪ್ರತಿಯೊಬ್ಬರು ಪ್ರತಿಯೊಂದು ರಾಶಿಗೂ ಕೂಡ ಕೆಲವೊಂದು ದೋಷಗಳು ಕಂಡು ಬರ್ತಾ ಇದೆ ಹಾಗಾಗಿ ಆ ದೋಷವನ್ನ ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಪೂಜೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಬೆಳಗ್ಗೆಯಿಂದಲೂ ಕೂಡ ಗಂಗಮ್ಮ ದೇವಿಗೆ ವಿಶೇಷವಾದ ಪೂಜೆ ನಡೀತಾನೆ ಇತ್ತು ಹೂವಿನ ಅಭಿಷೇಕವನ್ನ ನಾವು ನೋಡಬಹುದು ಭಾವನ ಯಾವ ರೀತಿ ಹೂವಿನ ಅಭಿಷೇಕವನ್ನ ಮಾಡಿ ದೇವರನ್ನ ದೇವಿಯನ್ನ ಯಾವ ರೀತಿ ಮುಚ್ಚಲಾಗಿದೆ ಹೂವಿನಿಂದ ಅನ್ನುವಂತದ್ದು ಯಾಕಂತಂದ್ರೆ ಇವತ್ತು ರಾತ್ರಿ ಈಗ 7 ಗಂಟೆಗೆ ಸರಿಯಾಗಿ ದೇವರ ಏನು ದೇವಸ್ಥಾನಕ್ಕೆ ಬಾಗಿಲು ಹಾಕಿದ್ರೆ ನಾಳೆ ಬೆಳಗ್ಗೆ 5 ಗಂಟೆಗೆ ಸರಿಯಾಗಿ ದೇವಸ್ಥಾನದ ಬಾಗಿಲನ್ನ ಓಪನ್ ಮಾಡಲಾಗುತ್ತೆ ಅದಾದ ಬಳಿಕ ಅಂದ್ರೆ ರಾತ್ರಿ ಪೂರ್ತಿ ದರ್ಬೆಯಿಂದ ದೇವರನ್ನ ಬಂಧನ ಮಾಡುವಂತದ್ದು ಯಾವುದೇ ರೀತಿಯಲ್ಲೂ ಗ್ರಹಣದ ದೋಷ ತಟ್ಟಬಾರದು ದೇವರಿಗೂ ಅನ್ನುವಂತದ್ದು ಹಾಗಾಗಿ ಬೆಳಗ್ಗೆ 5 ಗಂಟೆಗೆ ಬಾಗಿಲನ್ನ ಓಪನ್ ಮಾಡಿ ಶುದ್ಧೀಕರಣ ಮಾಡಿ ಬಳಿಕ ಏನು ಇಲ್ಲಿ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಇರುತ್ತೆ ಅದರ ಜೊತೆಗೆ ಕ್ಷೀರಾಭಿಷೇಕ ಪಂಚಾಮೃತ ಅಭಿಷೇಕ ಕೂಡ ನಡೆಯುತ್ತೆ ಬಳಿಕ ಹೋಮ ಕೂಡ ನಡೆಯುತ್ತೆ ಅದಾದ ನಂತರ ಭಕ್ತರಿಗೂ ಕೂಡ ಅವಕಾಶ ಕೂಡ ನೀಡಲಾಗುತ್ತೆ ಅದಾದ ನಂತರ ಏನು ಪ್ರಸಾದ ವಿನಿಯೋಗ ಕೂಡ ಇರುತ್ತೆ ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಲೂ ಕೂಡ ಭಕ್ತರು ಕೂಡ ಇಲ್ಲೇ ನಿಂತಿದ್ದಾರೆ ಇನ್ನು ಅವ್ರನ್ನೂ ಕೂಡ ಮಾತಾಡ್ಸೋಣ ಭಾವನ ಮೇಡಮ್ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀರಿ ಗ್ರಹಣ ಸೊ ನಿಮಗೆ ಏನಾದರೂ ಗ್ರಹಣ ಅನ್ನುವಂತ ಭಯ ಏನಾದರೂ ಇದೆಯಾ ದೇವಸ್ಥಾನಕ್ಕೆ ಏನಕ್ಕೋಸ್ಕರ ಗ್ರಹಣದ ಭಯಕ್ಕೋಸ್ಕರನೇ ಬಂದಿದ್ದೀವಿ ಅದೇ ನಮ್ಮ ಇದರಲ್ಲಿ ನಿವಾರಣೆ ಆಗುತ್ತೆ ನಮ್ಮ ಕಷ್ಟ ನಿವಾರಣೆ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಓಕೆ ಮೇಡಮ್ ನಿಮ್ಮ ರಾಶಿಗೆ ಏನಾದರೂ ಸಮಸ್ಯೆ ದೋಷ ಇದೆಯಾ ಅದಕ್ಕೋಸ್ಕರ ನಮ್ಮ ಮಗಳಿಗೆ ತೊಂದರೆ ಇತ್ತು ಅದನ್ನ ನಿವಾರಣೆಗೋಸ್ಕರ ಬಂದಿದ್ದೀವಿ ಬೆಳಗ್ಗೆನೆ ಬಂದಿದ್ದೀವಿ ಮೇಡಮ್ ನಾವು ಅದು ನಮ್ಮ ಗೆಸ್ಟ್ ಇವರು ನಮ್ಮ ಅಕ್ಕಾರು ಗದಗ ಜಿಲ್ಲೆ ಅಲ್ಲಿಂದ ಇಲ್ಲಿ ಬರಬೇಕಂತಾನೆ ಬಂದಿರೋದು ಲಕ್ಷ್ಮೇಶ್ವರ ಗದಗ ಜಿಲ್ಲಾ ಇವ್ರಿಗೆ ಅಲ್ಲಿಂದ ಯಾಕೆ ಇಲ್ಲಿಗೆ ಬಂದ್ರಿ ಇದೇ ದೇವಸ್ಥಾನಕ್ಕೆ ಯಾಕೆ ದೇವಿ ಅನುಗ್ರಹ ಬೇಕು ಅಂತ ಬಂದಿದೀವಿ ಅದರಲ್ಲಿ ಇವತ್ತು ಹುಣ್ಣಿಮೆ ಇದೆ ಇವತ್ತು ಗ್ರಹಣ ಇದೆ ಅಲ್ವಾ ಅದಕ್ಕೆ ಗದಗ ಜಿಲ್ಲೆ ಅಂತ ಬಂದಿದೀವಿ ದೋಷ ನಿವಾರಣೆಗೋಸ್ಕರ ಬಂದಿದೀವಿ ಗುಡಿ ತುಂಬಾ ಚೆನ್ನಾಗಿದೆ ದೇವಿ ನೋಡಿ ತುಂಬಾ ಖುಷಿ ಆಯ್ತು ಅಂದ್ರೆ ಈ ಗ್ರಹಣ ದೋಷದ ಬಗ್ಗೆ ನೀವು ಅದನ್ನ ನಂಬ್ತೀರಾ ಇಲ್ಲಿಗೆ ಬಂದ್ರೆ ಎಲ್ಲಾ ದೋಷ ಪರಿಹಾರ ಆಗುತ್ತೆ ಅನ್ನುವಂತ ನಂಬಿಕೆ ಇದೆಯಾ ಹಾ ನಂಬಿಕೆ ಇದೆ ದೇವ್ರ ನಮ್ಮದ್ರಲ್ಲಿ ಏನು ತಪ್ಪಿಲ್ವಲ್ಲ ದೇವ್ರ ನಮ್ಮದ್ರಲ್ಲಿ ಏನು ತಪ್ಪಿಲ್ವಲ್ಲ ಆ ನೆಪದಲ್ಲಾದ್ರೂ ದೇವ್ರ ದರ್ಶನ ಆಗುತ್ತಲ್ಲ ಅದಕ್ಕೆ ನಂಬಬೇಕು ನಂಬಿದ್ರೆ ಏನು ತಪ್ಪಿಲ್ಲ ಓಕೆ ಅಂದ್ರೆ ನೀವು ಇವತ್ತು ರಾತ್ರಿ ಚಂದ್ರ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ನಮಗೆ ಚಂದ್ರನನ್ನ ನೋಡಬಹುದು ಪೂರ್ತಿ ಕೆಂಪು ಬಣ್ಣದಲ್ಲಿ ಇರ್ತಾನೆ ಅಥವಾ ತಾಮ್ರ ಬಣ್ಣದಲ್ಲಿ ಇರ್ತಾನೆ ಅನ್ನುವಂಥದ್ದು ಸೊ ಅದನ್ನು ನೋಡ್ತೀರಾ ಅಥವಾ ನೋಡೋದಿಲ್ವಾ ಹೇಗೆ ನೋಡ್ತೀವಿ ಅದನ್ನು ಅದು ಬರೋದು ಯಾವಾಗಾದ್ರೂ ಒಮ್ಮೆ ಬರುತ್ತಲ್ವಾ ಅದಕ್ಕೆ ಅದನ್ನ ನೋಡೋದ್ರಿಂದ ನೋಡ್ತೀವಿ ಅದನ್ನ ರಾತ್ರಿ ಇವತ್ತೆಲ್ಲ ಜಾಗರಣೆ ಮಾಡಿ ನಾನ್ ನೋಡ್ತೀನಿ ನೀನ್ ನೋಡ್ತೀನಿ ಅಂತ ಇವರು ಇವತ್ತು ನೀವು ವಾಪಸ್ ಇಲ್ಲಿಂದ ಊರಿಗೆ ಹೋಗ್ತಾ ಇದೀರಾ ಅಥವಾ ಇಲ್ಲೇ ಏನಾದ್ರೂ ಜಪ ತಪ ಏನಾದ್ರೂ ಮಾಡೋ ಸ್ವಲ್ಪ ಹೊತ್ತು ಇರ್ತೀವಿ ನೈಟ್ ಅವ್ರಿಗೆ ದೇವ್ರ ಜಪ ತಪ ಮಾಡ್ತೀವಿ ರಾತ್ರಿ ಎಲ್ಲ ಮಕ್ಕಳಿಗೆಲ್ಲ ಹೇಳ್ಕೊಡ್ತೀವಿ ಹೇಳ್ಕೊಟ್ಟು ಸ್ವಲ್ಪ ಚಂದ್ರಗ್ರಹಣ ನೋಡ್ತೀವಿ ಚಂದ್ರಗ್ರಹಣ ನೋಡ್ಬೇಕಂತ ಮಾಡಿದೀವಿ ಇವತ್ತು
ನೋಡ್ತಾ ಅಂದ್ರೆ ಕೇಳಿಸ್ಕೊಂಡ್ವಿ ನಾವು ಯಾವ ರೀತಿಯಲ್ಲಿ ಜನರಿಗೂ ಕೂಡ ಆ ಒಂದು ದೋಷದ ಪರಿಹಾರಕ್ಕೋಸ್ಕರ ಎಲ್ಲೆಲ್ಲಿಂದೂ ಕೂಡ ಬಂದು ದೇವರ ದರ್ಶನವನ್ನ ಮಾಡ್ತಾ ಇರುವಂತದ್ದು ಇನ್ನು ನಾಳೆ ಬೆಳಗ್ಗೆ ಕೂಡ ಇದೇ ರೀತಿಯಲ್ಲಿ ಅಂದ್ರೆ ಕೆಲವರಿಗೆ ದೋಷ ಇರುವಂತದ್ದು ರಾಶಿಗೆ ದೋಷ ಇರುತ್ತೆ ಸೋ ಅದನ್ನೆಲ್ಲವನ್ನೂ ಕೂಡ ಪರಿಹಾರ ಕಂಡುಕೊಳ್ಳೋದಿಕ್ಕೆ ಅಂತ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಾಳೆ ಬೆಳಗ್ಗೆ ಕೂಡ ಭಕ್ತರು ಬರುವಂತ ಸಾಧ್ಯತೆ ಕೂಡ ಇದೆ ಅದರ ಜೊತೆಗೆ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಕೂಡ ಹೋಮ ಹವನ ಕೂಡ ನಡೆಯುತ್ತೆ ಶಾಂತಿ ಹೋಮ ಆ ಎಲ್ಲಾ ಏನು ಪ್ರತಿಯೊಬ್ಬರು ಕೂಡ ಭಕ್ತರು ಆ ಒಂದು ಹೋಮದಲ್ಲಿ ಪಾಲ್ಗೊಂಡ್ರೆ ಗ್ರಹಣ ದೋಷದಿಂದ ಮುಕ್ತರಾಗ್ತಾರೆ ಅನ್ನುವಂತ ನಂಬಿಕೆ ಹಾಗಾಗಿ ನಾವು ಇರುವಂತ ಈಗ ಏನು ಕಾಡಮಲ್ಲೇಶ್ವರ ದೇವಸ್ಥಾನದತ್ರ ಇದ್ದೀವಿ ಇಲ್ಲಿರುವಂತ ಎಲ್ಲಾ ದೇವಾಲಯಗಳು ಕೂಡ ನಂದಿತೀರ್ಥ ದೇವಸ್ಥಾನ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಎಲ್ಲಾ ದೇವಾಲಯಗಳು ಕೂಡ ಪ್ರತಿದಿನವೂ 10 ಗಂಟೆ ತನಕ ತೆರೆದಿರುತ್ತಿತ್ತು ಪೂಜೆ ನಡೆಯತಾ ಇತ್ತು ಆದರೆ ಇವತ್ತು 7 ಗಂಟೆಗೆ ಸರಿಯಾಗಿ ಎಲ್ಲಾ ದೇವಾಲಯಗಳ ಬಾಗಿಲು ಕೂಡ ಹಾಕಲಾಗುತ್ತೆ ನಾಳೆ ಬೆಳಗ್ಗೆ 5 ಗಂಟೆಗೆ ಮತ್ತೆ ಓಪನ್ ಮಾಡಿ ಪೂಜೆ ಕೂಡ ನಡೆಯುತ್ತೆ ಎಸ್ ಎಸ್ ಮಮತಾ ಇನ್ನಷ್ಟು ನಾನು ನಿಮ್ಮ ಜೊತೆ ಮಾತನಾಡ್ತೀನಿ ಈಗ ನಮಗೆ ಕೋಲಾರದಿಂದ ಲಕ್ಷ್ಮೀಪತಿ ಜಾಯಿನ್ ಆಗ್ತಾ ಇದ್ದಾರೆ ಆಂಜನೇಯ ದೇಗುಲದಿಂದ ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದಿಂದ ಘಾಟಿ ದೇವಾಲಯದಿಂದ ರವಿಕುಮಾರ್ ಜಾಯಿನ್ ಆಗ್ತಾ ಇದ್ದಾರೆ ಲಕ್ಷ್ಮೀಪತಿ ಆಂಜನೇಯ ದೇಗುಲದಲ್ಲಿ ಗ್ರಹಣ ಕಾಲದ ಸಿದ್ಧತೆ ಯಾವ ರೀತಿ ನಡೀತಾ ಇದೆ ದೇವಾಲಯ ಮೊದಲಿಗೆ ತೆರೆದಿರುತ್ತಾ ಗ್ರಹಣ ಇನ್ನೇನು ನಡುರಾತ್ರಿಯಲ್ಲಿ ಸಂಭವಿಸೋದ್ರಿಂದ ಬೆಳಗ್ಗೆಯಿಂದ ಏನೆಲ್ಲ ಪೂಜಾ ಕೈಂಕರ್ಯಗಳು ನಡೀತಾ ಇವೆ ಭಕ್ತಾದಿಗಳು ಏನ್ ಹೇಳ್ತಿದ್ದಾರೆ ಆ ಭಾವನ ಏನು ಕೋಲಾರ ಜಿಲ್ಲೆ ಇವತ್ತು ಗುರುಪೌರ್ಣಿಮೆ ಜೊತೆಗೆ ಗ್ರಹಣ ಇರೋದ್ರಿಂದ ಇವತ್ತು ವಿಶೇಷ ಪೂಜಾಗಳು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಡೆಯಿತು ಈ ಸಂಜೆ 5 ಗಂಟೆ ನಂತರ ಸಹ ಇವತ್ತು ಎಲ್ಲಾ ದೇವಾಲಯಗಳು ಸಹ ಬೀಗವನ್ನು ಹಾಕಿ ಇವತ್ತು ಮುಚ್ಚಲಾಗಿದೆ ಈ ನಿಟ್ಟಿನಲ್ಲಿ ಸಹ ಕೋಲಾರ ಜಿಲ್ಲೆಯ ಮೂಡಲ ದಿಕ್ಕಿರುವಂತಹ ಮುಳಬಾಗಿಲಿನ ಕುಡುಮಲೆ ಶ್ರೀ ವಿನಾಯಕ ದೇವಸ್ಥಾನ ಸಹ ದೇವಾಲಯವನ್ನು ಮುಚ್ಚಲಾಗಿದೆ ವಿಶೇಷ ಪೂಜೆಗಳನ್ನು ಬೆಳಗ್ಗೆ ಸಹ ಭಕ್ತರಿಗೆ ಅನುವು ಮಾಡಿಕೊಟ್ಟಿದ್ರು ತದನಂತರ ಈಗ ಏನು ಮುಳಬಾಗಿಲು ನಗರದಲ್ಲಿರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ ಬಳಿ ನಾವಿದ್ದೇವೆ ಈಗ ಇಲ್ಲಿ ಸಹ ಬೆಳಗ್ಗೆಯಿಂದ ಭಕ್ತರಿಗೆ ಒಂದು ಸಂಜೆ 5 ಗಂಟೆವರೆಗೂ ಸಹ ಎಲ್ಲಾ ದರ್ಶನಗಳನ್ನ ಪೂಜೆಗಳನ್ನ ಅನುವು ಮಾಡಿಕೊಟ್ಟಿದ್ದಾರೆ ನಂತರ 5 ಗಂಟೆ ಸಮೀಪಿಸುತ್ತಿದ್ದಂತೆ ಇವತ್ತು ದೇವಾಲಯಕ್ಕೆ ನೋಡಿ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ದೇವಾಲಯವನ್ನು ಮುಚ್ಚಿದ್ದಾರೆ ಎಲ್ಲ ಬಿಗಳನ್ನು ಹಾಕಿದ್ದಾರೆ ಇಲ್ಲಿ ಯಾವುದೇ ರೀತಿ ಭಕ್ತರಿಗೆ ಅವಕಾಶ ಇಲ್ಲದಂಗೆ ಮಾಡಿದ್ದಾರೆ ಮತ್ತೆ ಬಿಗಳನ್ನು ಹಾಕಿದ್ದಾರೆ ದೇವಾಲಯಕ್ಕೆ ಇಲ್ಲಿ ನೋಡಿ ಇಲ್ಲಿ ಸಾಲುಗಟ್ಟಿ ನಿಂತಿದಾರಲ್ಲ ಭಕ್ತಾದಿಗಳು ಒಂದು 5 ನಿಮಿಷ ತಡವಾಗಿ ಬಂದಿದ್ದಕ್ಕೆ ಅವರಿಗೆ ದೇವರ ದರ್ಶನ ಸಿಗಲಿಲ್ಲ ಇವತ್ತು ಇವತ್ತು ಗುರುಪೌರ್ಣಿಮೆ ಮತ್ತು ಚಂದ್ರಗ್ರಹಣ ಇರೋದ್ರಿಂದ ಇವತ್ತು ದೇವರ ದರ್ಶನ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಭಕ್ತರು ಇಲ್ಲಿ ಒಂದು ಆಸೆ ಆರೈಸಿ ಬಂದಿದ್ರು ಆದ್ರೆ ಅವ್ರಿಗೆ ನಿರಾಶೆ ಕಾದಿದೆ ಬನ್ನಿ ಇಲ್ಲಿ ಭಕ್ತರು ಇದ್ದಾರೆ ಅವ್ರೇನ್ ಹೇಳ್ತಾರೆ ಕಾರಣ ಅಮ್ಮ ನಮಸ್ತೆ ಏನಮ್ಮ ನೀವು ತಡವಾಗಿ ಬಂದಿದ್ದಕ್ಕೆ ದರ್ಶನ ಸಿಗ್ಲಿಲ್ಲ ಇವತ್ತು ಒಳ್ಳೆ ದಿನ ಏನ ಅದೇ ಒಳ್ಳೆ ದಿನ ದರ್ಶನಕ್ಕೆ ಬಂದ್ವಿ ದರ್ಶನ ಆಯ್ತು ಹೋಗ್ತಾ ಇದ್ವಿ ಅಂದ್ರೆ ಮೂಲ ದರ್ಶನ ಆಗ್ಲಿಲ್ವಾ ಮೂಲ ದರ್ಶನ ಆಗ್ಲಿಲ್ಲ ನಿರಾಸೆ ಆಯ್ತಾ ಈಗ ರಾತ್ರಿ ಚಂದ್ರ ದರ್ಶನ ನೋಡ್ತೀರ ಕಾರಣ ಎಷ್ಟೊತ್ತು ನೋಡ್ತೀವಿ ಅಮ್ಮ ನಮಸ್ತೆ ಏನ್ ಇವತ್ತು ತಡವಾಗಿ ಬಂದಿದ್ದಕ್ಕೆ ದೇವರು ದೇವಾಲಯಗಳೆಲ್ಲ ಬಾಗ್ಲು ಹಾಕಿದ್ದಾರೆ ಈಗ ನಿರಾಸೆ ಕಾತ ಏನ್ ಅನ್ಕೊಂಡಿದ್ರು ಅದೇ ಸೊ ಇದೊಂದು ಎಲ್ಲಾ ದೇವಸ್ಥಾನ ನೋಡ್ಕೊಂಡ್ ಬಂದ್ವಿ ಇದೊಂದು ನೋಡ್ಬೇಕಂತ ಬಂದ್ರೆ ಮುಚ್ಚಿಬಿಟ್ಟಿತ್ತು ಬರೋಷ್ಟು ಸ್ವಲ್ಪ ಅದ್ರಲ್ಲಿ ಮಿಸ್ ಆಯ್ತು ಮತ್ ನಾಳೆ ನೋಡ್ಬೇಕಷ್ಟೇ ಎಸ್ ಚಂದ್ರಗ್ರಹಣದ ಪರಿಣಾಮ ಮತ್ತೆ ಚಂದ್ರಗ್ರಹಣದ ಆಚರಣೆ ಬಗ್ಗೆ ಏನ್ ಹೇಳ್ತಾರೆ ಲಕ್ಷ್ಮೀಪತಿ ಅವರು ಯಾಕಂದ್ರೆ ಜನಸಾಮಾನ್ಯರ ಅದೊಂದು ಕುತೂಹಲ ಇದೆ ಜೊತೆಗೆ ಆತಂಕನೂ ಇರುತ್ತೆ ಅಲ್ಲಿನ ಭಕ್ತಾದಿಗಳು ಏನ್ ಹೇಳ್ತಾರೆ ಚಂದ್ರಗ್ರಹಣನ ಯಾವ ರೀತಿ ನಂಬ್ತಾರಂತೆ ಅವರು ಯಾವ ರೀತಿ ಆಚರಣೆ ಮಾಡ್ತಾರಂತೆ ಆ ಭವನ ಮೇಡಮ್ ಅವರೇ ಚಂದ್ರಗ್ರಹಣ ಯಾವ ರೀತಿ ಆಚರಣೆ ಮಾಡ್ತಾರ ಯಾವ ರೀತಿ ನಂಬ್ತಾರೆ ನೀವು ನಾವು ನಂಬ್ತೀವಿ ಈ ಸಲ ರಾತ್ರಿ ಬಂದಿರೋದ್ರಿಂದ ನಿದ್ದೆ ಟೈಮಲ್ಲಿ ಬರುತ್ತೆ ಬೆಳಗ್ಗೆ ಸ್ನಾನ ಮಾಡಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಭಕ್ತರು ಹೇಳ್ತಾರಂತ ಪ್ರಕಾರ ಅವರು ಅವರದೇ ಆದಂತ ಒಂದು ಆಚರಣೆಯನ್ನು ಮಾಡ್ತಾ ಇದಾರೆ ಮನೆಗಳಲ್ಲಿ ಮತ್ತೆ ಇಲ್ಲಿ ಪ್ರಧಾನ ಅರ್ಚಕರು ಆಂಜನೇಯ ಸ್ವಾಮಿ ಪ್ರಧಾನ ಅರ್ಚಕರು ಇಲ್ಲೇ ಇದಾರೆ ಅವರು ಈ ಒಂದು ದೇವಾಲಯ ಯಾವ ರೀತಿ ಗ್ರಹಣ ಸಂದರ್ಭದಲ್ಲಿ ಆಚರಣೆ ಮಾಡ್ತಾರೆ ಮತ್ತೆ ಈಗಾಗಲೇ ಅವರು ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಅವರು ಮತ್ತೆ ಕೇಳೋಣ ಬನ್ನಿ ನಮಸ್ತೆ ಸರ್ ಸರ್ ಹೇಳಿ ಗ್ರಹಣ ಇರೋದ್ರಿಂದ ಶಾಸ್ತ್ರೋಕ್ತ ಪ್ರಕಾರ 5 ಗಂಟೆಗೆ ನಾವು ದೇವಸ್ಥಾನವನ್ನು ಬಾಗಿಲಾಕಿದ್ವಿ ನಾಳೆ ಬೆಳಗ್ಗೆ ಏನಂತೆ 6 ಗಂಟೆಗೆ ಬಾಗಿಲು ತೆಗೆದು ಸ್ವಾಮಿಗೆ ಏಕಾಂತದಲ್ಲಿ ಪೂರ್ಣಾಹುತಿ ಎಲ್ಲ ಯಶಸ್ ಮಾಡಿದ್ದೆ ಸ್ವಾಮಿಗೆ ಪುಣ್ಯಾಹ ಎಲ್ಲ ಆಗಿ ದೇವಾಲಯದ ಶುಚಿಯಾಗಿ ನಂತರ ದರ್ಶನಕ್ಕೆ ಬಿಡ್ತೀವಿ ಅದೇ ಗ್ರಹಣ ವೇಳೆಯಲ್ಲಿ ಏನು ದೇವಾಲಯದಲ್ಲಿ ವಿಶೇಷ ಕಾರ್ಯಕ್ರಮಗಳು ಏನಿರೋದಿಲ್ಲ ಮತ್ತೆ ಏನಾದರೂ ತಯಾರಿಗಳು ಎಸ್ ಎಸ್ ಲಕ್ಷ್ಮೀಪತಿ ಇನ್ನಷ್ಟು ಮಾಹಿತಿಗಾಗಿ ನಮ್ಮನ್ನ ಮತ್ತೆ ಸಂಪರ್ಕಿಸ್ತೀನಿ ಈಗ ಚಿಕ್ಕಬಳ್ಳಾಪುರದಿಂದ ಘಾಟಿ ದೇಗುಲದಿಂದ ರವಿಕುಮಾರ್ ಇರ್ತಾರೆ ಹಾಗೆ ಬೆಂಗಳೂರಿನ ಶಿರಡಿ ಸಾಯಿ ಮಂದಿರದಿಂದ ಗಣೇಶ್ ನಮ್ಮೊಂದಿಗೆ ಇರ್ತಾರೆ ಅವ್ರ ಜೊತೆನೂ ಮಾತಾಡೋಣ ಯಾವೆಲ್ಲ ರೀತಿಯ
ग्रहण आचरणे आगता है देगुल बल हाक्ता है देगुल रात्रि इडी पूजे पुनस्कार तक भक्त देवालय ग्रहण कल कलियो सकल राशिफल के शुभ केव राशिफल के अशुभ अंत हेल्ता है देवर मोरे हाँ राज्य मूले मूल नम प्रतिनिधि इन महितर स्मा ब्रेक ना